ಕುಮಾರಸ್ವಾಮಿಯವರಿಗೆ ಒಂದೆರಡಲ್ಲ ಮೂರು ಕಡೆ ಗಂಡಸ್ತನ ತೋರಿಸೋದು ಗೊತ್ತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಗಂಡಸ್ತನದ ಬಗ್ಗೆ ಮಾತನಾಡಿರುವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಹಲಾಲ್ ಬ್ಯಾನ್, ವ್ಯಾಪಾರ ಬ್ಯಾನ್, ಹಿಜಾಬ್ ಹೀಗೆ ವಿವಾದಗಳ ಸರಣಿ ಬಗ್ಗೆ ಇಷ್ಟು ದಿನ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದ್ದ ಕುಮಾರಸ್ವಾಮಿ ಇವತ್ತು ಏಕಾಏಕಿ ಜ್ವಾಲಾಮುಖಿಯಂತೆ ಸ್ಫೋಟಿಸಿದ್ದಾರೆ. ಸಿಎಂಗೆ ಗಂಡಸ್ತನದ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಚಿವ ಈಶ್ವರಪ್ಪ, ಗಂಡಸ್ತನವನ್ನು ಯಾವುದಕ್ಕೆ ಬಳಸಬೇಕು ಅನ್ನೋದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದಲ್ಲ ಎರಡಲ್ಲ ಮೂರು ಕಡೆ ಗಂಡಸ್ತನ ಬಳಸೋದು ಅವರಿಗೆ ಚೆನ್ನಾಗಿ ಗೊತ್ತು. ಆದರೆ ಗಂಡಸ್ತನವನ್ನು ಎಲ್ಲ ಕಡೆ ಬಳಸುವ ಬಗ್ಗೆ ಯೋಚನೆ ಮಾಡಬಾರ್ದು. ಅವರೊಬ್ಬ ಪ್ರಬುದ್ಧ ಮತ್ತು ಹಿರಿಯ ರಾಜಕಾರಣಿಯಾಗಿದ್ದಾರೆ. ಹಿಂದೆ ಅವರು ಮುಖ್ಯಮಂತ್ರಿಯಾಗಿದ್ದವರು. ಇನ್ನೊಬ್ಬ ಮುಖ್ಯಮಂತ್ರಿಯನ್ನು ಉದ್ದೇಶಿಸಿ ಗಂಡಸ್ತನದ ಪದ ಬಳಕೆ ಮಾಡಬಾರ್ದು ಅಂದರು. ಈದ್ಗಾ ಮೈದಾನದಲ್ಲಿ ಅಮಾಯಕ ಮಕ್ಕಳ ಬಲಿದಾನ, ಇದನ್ನು ನೋಡಿದ ಮೇಲೆ ನನಗೆ ರೋಷ ಉಕ್ಕಿ ಬಂತು. ಮಾತನಾಡುವ ಬರದಲ್ಲಿ ಗಂಡಸ್ತನದ ಕುರಿತು ಹೇಳಿದ್ದೇನೆ, ಕೂಡಲೇ ಅದನ್ನು ಸರಿ ಮಾಡಿಕೊಂಡಿದ್ದೇನೆ. ನನ್ನ ಪದ ಬಳಿಕೆ ನೋವು ತಂದಿದ್ದರೆ ಕುಮಾರಸ್ವಾಮಿ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದಿದ್ದಾರೆ. ಕುವೆಂಪು ಕೊಟ್ಟ ಸಂದೇಶ, ಬಿಜೆಪಿ ಬಜರಂಗ ದಳದವರು ಧೂಳಿಪಟ ಮಾಡಲು ಹೋಗ್ತಿದ್ದೀರಾ, ವಿಗ್ರಹ ಮುಸ್ಲಿಮರು ಕೆತ್ತಿದ್ದಾರೆ, ಇದನ್ನು ವಿಎಚ್ಪಿಯವರು ಏನು ಮಾಡ್ತೀರಾ, ಹಲಾಲ್ ಮಾಡಿದ್ದು ನಾವು ಎಷ್ಟು ವರ್ಷ ತಿಂದಿದ್ದೇವೆ, ಏನು ಮಾಡೋಣ ಹೇಳಿ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮೋದಿ ಕೈ ಕೆಳಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವ ಮಹಿಳೆಯೊಬ್ಬರು ಚುನಾವಣೆ ಉಸ್ತುವಾರಿಗೆ ಬಂದಾಗ ಮೀಟ್ ಮಾಂಸ ಕೇಳಿದ್ರು ಅಂತ ಹೇಳಿದ್ದಾರೆ. ಇವು ಗೋಹತ್ಯೆ ಅಂತ ಮಾತನಾಡ್ತಾರೆ, ಯಾರ ಬಳಿ ಇವೆಲ್ಲ ಹೇಳ್ತೀರಾ, ಹೀಗಾಗಿ ನಾನು ಹೋರಾಟ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೇನೆ ಎಂದರು. ಕುಮಾರಸ್ವಾಮಿ ಗೊತ್ತು, ಅರ್ಥ ಆಯ್ತಾ, ಒಂದು ಕಡೆ ಬಳಸಬೇಕು, ಎರಡು ಕಡೆ ಬಳಸಬೇಕು, ಮೂರು ಕಡೆ ಬಳಸಬೇಕು ಗೊತ್ತು ಅವರಿಗೆ. ಗಂಡಸ್ಥಾನ ಎಲ್ಲ ಕಡೆನೂ ಬಳಸೋಂಥ ಯೋಚನೆ ಮಾತಾಡೋಕ್ಕೆ ಹೋಗಬಾರದು. ಗಂಡಸ್ಥಾನಕ್ಕೂ ಪಾಲಿಟಿಷಿಯನ್, ಹಿರಿಯ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದರು, ಇನ್ನೊಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಗಂಡಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡೋದು ನಾನಂತೂ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದಲ್ಲ, ಇದು ಈ ಪದಗಳೇ ಮುಖ್ಯಮಂತ್ರಿಗಳಾದವ್ರಿಗೆ, ಮುಖ್ಯಮಂತ್ರಿಗಳಾಗಿರೋರಿಗೆ ಯಾಕೆ ಈ ರೀತಿ ಪದಗಳು ಬಳಸ್ತಾರೆ, ನನಗಂತೂ ತುಂಬಾ ನೋವಾಗಿದೆ. ಈ ಪದಗಳು ಬಳಸಬಾರದು. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.